ರಮೇಶ್ ಜಾರಕಿಹೊಳಿ ಇದೇ ಪಾತ್ರವನ್ನು ಅವರ ರಾಜಕೀಯ ಜೀವನದಲ್ಲಿ ಮಾಡ್ಕೊ ಬಂದಿದ್ದಾರೆ, ಈ ಕೆಲಸ ಮಾಡ್ಕೊ ಬಂದಿದ್ದಾರೆ. ಅವತ್ತೇನೋ ಅವತ್ತಿನ ಸಮ್ಮಿಶ್ರ ಸರ್ಕಾರದ ಅಲ್ಲಿ ಏನೋ ನಾವು ಸಕ್ಸಸ್ ಆದ್ವಿ ಅಂತೇಳಿ ಇದಕ್ಕೆ ಅವರು ಕೈ ಹಾಕಿದರೆ ಇದರಲ್ಲಿ ಅವರಿಗೆ ಭ್ರಮನಿರಸನ ಗ್ಯಾರಂಟಿ. ಯಾವುದೇ ಕಾರಣದಿಂದ ಯಶಸ್ವಿ ಆಗೋದಿಲ್ಲ. ನಾನು ಒಂದು ಹೇಳ್ತೇನೆ, ನಾನು ಎಲ್ಲ ಶಾಸಕರ ಒಡನಾಡ್ತಲಿದ್ದೇನೆ, ಯಾವುದೇ ಕಾರಣದಿಂದ ಒಬ್ಬ ಶಾಸಕನನ್ನು ನಾವು ಕರ್ಕೊಂಡು ಹೋಗಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡಿಸ್ಲಿ, ನಾನು ಆ ರಮೇಶ್ ಜಾರಕಿಹೊಳಿಗೆ ಹೇಳ್ತೀನಿ ಶಾಬಾಷ್ಕಿರಿ ಹೇಳಿ. ಒಬ್ಬನ್ನ ಸುಮ್ಮನೆ ಊಹಾಪೋಹಕ್ಕೆ ಮಾಧ್ಯಮ ಇದ್ದಾವೆ, ಮಾಧ್ಯಮದಲ್ಲಿ ಹೆಸರು ಬರುತ್ತೆ, ಹೆಸರು ತೋರಿಸ್ತಾರೆ, ನಾನೇನೋ ಲೀಡರ್ ಆಗ್ಬೋದು ಅಂತೇಳಿ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಖಳನಾಯಕನ ಪಾತ್ರನ ಮಾಡಬಾರ್ದು, ಒಳ್ಳೆಯದಲ್ಲ. ಈ ಖಳನಾಯಕನ ಪಾತ್ರಗಳು ಒಳ್ಳೆಯವಲ್ಲ, ಇದು ಸಾಧ್ಯ ಇಲ್ಲದ ಬದುಕು. ಸಾಧ್ಯ ಇಲ್ಲ ಬರೋ ಬದುಕನ್ನು ಸುಮ್ಮನೆ ಆಡಳಿತದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೆಟ್ಟ ಅಭಿಪ್ರಾಯ ತರಲಿಕ್ಕೆ ಮತ್ತು ಆಡಳಿತದಲ್ಲಿ ದುಷ್ಪರಿಣಾಮವನ್ನು ಬೀರಲಿಕ್ಕೋಸ್ಕರವಾಗಿ, ಸರ್ಕಾರದ ಮೇಲೆ ಕೆಟ್ಟ ಅಭಿಪ್ರಾಯ ತರಲಿಕ್ಕೋಸ್ಕರವಾಗಿ ಇವ್ರು ಮಾಡ್ತಾ ಇರೋ ಸಂಚು. ಈ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, BJP ಯಾರ್ಯಾರು ಈ ಅಭಿಪ್ರಾಯಗಳನ್ನು ಹೇಳ್ತಾರೆ ಇವರೆಲ್ಲರೂ ಹುಚ್ಚರು, ಇವ್ರಿಗೆ ಕಾದಿದೆ ನಿರಸನ. ಈ ಹುಚ್ಚರಿಗೆ ಹುಚ್ಚರು ಸಂತಲಿ ಇವರು ಹುಚ್ಚರಾಗಿದ್ದಾರೆ ಇವರೆಲ್ಲ. ಯಾವ ಕಾರಣದಿಂದಲೂ ಹುಚ್ಚರು ಹುಚ್ಚರು ಕೆಲಸ ಮಾಡ್ತಾ ಇದ್ದಾರೆ ಇವರು. ಯಾವುದೇ ಕಾರಣದಿಂದ ಈ ಸಾರಿ ಈ ಯಶಸ್ಸು ಸಿಗೋದಿಲ್ಲ.